ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಗೀತಾ ವಿಜಯ್ ವ್ಲಾಗ್ಸ್. ತುಂಬ ದಿನಗಳಾದಮೇಲೆ ನಾನು ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅದರಲ್ಲೂ ಮೇಕಪ್ ವೀಡಿಯೋಸ್ ಮಾಡಬೇಕು, ಹೇರ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ನನ್ನ ಚಾನಲಲ್ಲಿ ಮೇಕಪ್ ವೀಡಿಯೋಸು ಮತ್ತು ಹೇರ್ ಸ್ಟೈಲ್ ವೀಡಿಯೋಸು ಮತ್ತು ನನ್ನ ಮೇಕಪ್ ಹೋದಾಗ ಹೆಂಗೆ ಮಾಡ್ತೀನಿ ಅದನ್ನೆಲ್ಲನೂ ನಿಮಗೆ ಆದಷ್ಟು ಕವರ್ ಮಾಡಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ತುಂಬ ದಿನಗಳಾದಮೇಲೆ ಮತ್ತೆ ನಾನು ಈ ಸ್ಟೆಪ್ ಎತ್ಕೊಂಡಿದ್ದೀನಿ. ಮತ್ತೆ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಬೇಕು ಅಂತ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ತಾಜ್ ಹೋಟೆಲಲ್ಲಿ ಒಂದು ಇವೆಂಟಲ್ಲಿ ನಾನು ಹೇರ್ ಆರ್ಟಿಸ್ಟಾಗೂ ವರ್ಕ್ ಮಾಡೋದ್ರಿಂದ ನಾನು ಬೇರೆ ಒಂದು ಮೇಕಪ್ ಆರ್ಟಿಸ್ಟ್ ಜೊತೆ ಹೋದಾಗ ತೆಗ್ದಿರೋ ಅಂಥ ವೀಡಿಯೋಸ್ ಇದು. ಹೇರ್ ಸ್ಟೈಲ್ಸು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರುತ್ತೆ. ನಂದು ಸಲೋನ್ ಬಂದು ರೋಡ್ ಸೈಡ್ ಇದೆ, ಸೊ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ಯಾಕಂದರೆ ನನಗೆ ಸಪ್ರೇಟ್ ಪ್ಲೇಸ್ ಅಂತ ಇಲ್ಲ. ಇವೊಂದೋ ಈ ಬ್ಯಾಂಗ್ಳೂರಲ್ಲಿ ಏರ್ ಶೋ ನಡೀತಾ ಇದೆ, ಸೊ ದಟ್ ಜೆಟ್ಗಳೆಲ್ಲನೂ ಮೀನ್ಸ್ ಟ್ರೈನಿಂಗ್ ಏನೋ ಸಮಥಿಂಗ್ ಏನೋ ಮಾಡ್ತಿದ್ದಾರೆ ಅವರು, ಅದ್ರದ್ದು ಸೌಂಡ್ ಬರುತ್ತೆ. ಅಗೇನ್ ವಿಲ್ ಕಮ್ ಟು ದ ಅವ್ರ ವೀಡಿಯೋ. ಅಂದರೆ ಏನಪ್ಪ ಅಂತಂದರೆ ನಾನು ಇಲ್ಲಿ ನಿಮ್ಗೆ ಆದಷ್ಟು ಎಲ್ಲನೂ ಹೇರ್ ಸ್ಟೈಲ್ಸ್ ನಾನು ಈ ರೀಸೆಂಟ್ ಟೈಮಲ್ಲಿ ಮಾಡಿರೋ ಅಂಥ ಹೇರ್ ಸ್ಟೈಲ್ಸು ನಾನು ತುಂಬ ಪರ್ಫೆಕ್ಟಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋದಿಲ್ಲ. ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನಾನು ಡೇ ಬೈ ಡೇ ಇಂಪ್ರೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಬೆಸ್ಟ್ ಅಂದರೆ ಬೆಸ್ಟ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಆದಷ್ಟು ಈ ವಿಡಿಯೋದಲ್ಲಿ ನಿಮಗೆ ಬರೀ ಹೇರ್ ಸ್ಟೈಲ್ಸು ಮತ್ತು ಸ್ಯಾರಿ ಡ್ರಾಪಿಂಗು ಅದು ಮಾತ್ರ ಕಾಣುತ್ತೆ. ಸೊ ದಟ್ ನಾನು ಯಾಕಂತಂದರೆ ಬೇರೆ ಮೇಕಪ್ ಆರ್ಟಿಸ್ಟ್ ಜೊತೆ ಹೋಗಿ ಮಾಡಿರೋದ್ರಿಂದ, ಸೊ ದಟ್ ನನ್ನ ಮೇಕಪ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ನಾನು ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಫೇರು ಅಲ್ಲ, ಮೇ ಬಿ ಅವ್ರೇನಾದರೂ ಬೇಜಾರು ಮಾಡ್ಕೋಬೋದು. ಸೊ ದಟ್ ನಾನು ಆದಷ್ಟು ಸ್ಯಾರಿ ಮತ್ತು ಮೇಕಪ್ ಅಷ್ಟೇ ಸಾರಿ ಹೇರ್ ಸ್ಟೈಲ್ಸ್ ಅಷ್ಟೇ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಡೇ ಬೈ ಡೇ ಇನ್ನೂ ಒಂದಷ್ಟು ವೀಡಿಯೋಸು ನಾನು ನಿಮಗೆ ಚೆನ್ನಾಗಿ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ವೀಕ್ಲಿ 1 or 2 ವೀಡಿಯೋಸ್ ಅಂತೂ ನನ್ನ ಚಾನಲ್ನಲ್ಲಿ ಬರುತ್ತೆ. ಸೆಲ್ಫ್ ಮೇಕಪ್ ಆಗ್ಬೋದು, ಇಲ್ಲಾಂದರೆ ಬೇರೆಯವ್ರ ಜೊತೆ ಮಾಡಿರೋ ಅಂಥ ಮೇಕಪ್ ಆಗ್ಬೋದು, ಇಲ್ಲ ಹೇರ್ ಸ್ಟೈಲ್ಸ್ ಆಗ್ಬೋದು, ಏನಾದರೂ ಒಂದು ವೀಡಿಯೋಸ್ ನಿಮಗೆ ರೆಗ್ಯುಲರಾಗಿ ಸಿಗೋದಕ್ಕೆ ನೋಡ್ಬೋದು ನೀವು. ಮತ್ತು ನಾನು ನಿಮಗೆ ಇಲ್ಲಿ ಆದಷ್ಟು ನಾನು ಏನು ಮಾಡ್ತೀನಿ, ನನ್ನ ವರ್ಕ್ ಏನಿದೆ ಅದನ್ನಷ್ಟೇ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಎಲ್ಲಾದರೂ ಹೋಗಿದ್ರೆ ಬ್ಲಾಗ್ಸು ಅಂದರೆ ಟ್ರಾವೆಲ್ ಬ್ಲಾಗ್ಸು ಅದೆಲ್ಲನೂ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದು ಬೆಂಗಾಲಿ ಬ್ರೈಡ್ದು ಆ್ಯಕ್ಚುಲಿ, ಅವ್ರ ಹತ್ರ ಡಾಬ್ ಇದ್ದಿಲ್ಲ, ಸೊ ದಟ್ ನಾನು ಒಂದೊಂದೇ ಪ್ಲೇಟ್ನನ್ನು ಪಿನ್ ಮಾಡಿ ನಾನು ಇಟ್ಟಿದ್ದೆ. ಇದು ನಂದೇ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಎಲ್ಲ ಓವರಾಲ್ ಕರ್ಲ್ಸ್ ಮಾಡಿದ್ದೆ, ರಿಸೆಪ್ಷನ್ ಲುಕ್ ಇದು. ಈ ಥರನೇ ಇನ್ನೊಂದಷ್ಟಿದೆ. ಕೆಲವೊಂದು ಸಾರಿ ನಾವು ಮೇಕಪ್ ಆರ್ಡರ್ಸ್ಗೆ ಹೋದಾಗ ನಾನು ಒಬ್ಳೇ ಹೋಗ್ತೀನಿ, ನನ್ನ ಜೊತೆ ಇನ್ನೊಬ್ಬನ ಕರ್ಕೊಂಡು ಹೋಗಿ. ಇವಂದು ಅವರು ಹೆಲ್ಪ್ ಮಾಡೋದಕ್ಕೆ ಅಷ್ಟೇ ಇರ್ತಾರೆ, ಸೊ ದಟ್ ನಮಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಕೆಲವೊಂದು ಇನ್ನೂ ಚೆನ್ನಾಗಿ ತೊಗೊಳೋ ಪಿಕ್ಸ್ ಎಲ್ಲನೂ ಇನ್ನೂ ಚೆನ್ನಾಗಿ ತೊಗೊಳ್ಬೋದಾಗಿತ್ತು, ಸೊ ದಟ್ ನಮ್ಗೆ ಅಷ್ಟು ಟೈಮೂ ಇರಲ್ಲ. ಈವನ್ ನಮ್ಮ ಸೌತ್ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಿದೆ ಶಾಸ್ತ್ರಗಳು ಜಾಸ್ತಿ ಇರುತ್ತೆ, ಸೊ ದಟ್ ಅವರು ಬೇಗ ಹರಿ 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 ಅಂತ ಇರ್ತಾರೆ. ಆದಷ್ಟು ಇನ್ಮೇಲೆ ನಾನು ಆದಷ್ಟು ಫೋಕಸ್ ಮಾಡ್ತೀನಿ ವೀಡಿಯೋಸ್ ಮೇಕಪ್ದು ಆಗಲಿ ಹೇರ್ ಸ್ಟೈಲ್ದಾಗಲಿ ಅಲ್ಲಿ ಏನಿರುತ್ತೆ ಅದನ್ನೆಲ್ಲ ಕವರ್ ಮಾಡೋದಕ್ಕೆ. ನಾನು ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲು ಮತ್ತು ಮೇಕಪ್ಪೂ ನನ್ನ ಮಟ್ಟಿಗೆ ನಾನು ಅಂದ್ಕೊಳ್ತೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ, ಅದು ಎಲ್ಲರಿಗೂ ಫೀಲಿಂಗ್ ಇದ್ದೇ ಇರುತ್ತಲ್ವ. ಸೊ ದಟ್ ನಿಮಗೆ ನಿಮಗೆ ನಮ್ಮನ್ನು ಇವ್ರು ನೀವರೇ ಉಳ್ಕೊತಾರೆ ಅನ್ನೋ ಫೀಲಿಂಗ್ ಬೇಡ. ಸೊ ದಟ್ ಅದು ಇದ್ದರೆ ಪಾಸಿಟಿವ್ ಥಾಟ್ ಇದ್ದರೆ ಮೇ ಬಿ ನಾವು ಇನ್ನೂ ಒಂದಷ್ಟು ಚೆನ್ನಾಗಿ ಮಾಡೋದಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಮತ್ತು ಒಂದು ಹೋಪ್ ಸಿಗುತ್ತೆ. ಮತ್ತು ಈ ಥರನೇ ವೀಡಿಯೋಸು ನಿಮಗೆ ನೋಡಬೇಕು ಅನ್ಸನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ. ಈ ಥರನೇ ಎಲ್ಲ ವೀಡಿಯೋಸು ನಿಮ್ಗೆ ನೋಡಬೇಕು ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ಸ್ ಏನಿದೆ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ನಾನು ಮಾಡ್ಕೊಳ್ತೀನಿ. ಬಾಯ್ ಬಾಯ್.